ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ, ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಫಲಶ್ರುತಿ ಎಂಬ 111ನೆಯ ಹಾಗೂ ಇಡೀ ರಾಮಾಯಣದ ಅಂತಿಮ ಅಧ್ಯಾಯಕ್ಕೆ ಸ್ವಾಗತ. ಈ ಆಖ್ಯಾನವು ಎಂದರೆ ಉತ್ತರಖಂಡ ಭಾಗವು ಉತ್ತರ ರಾಮಾಯಣವೆನಿಸಿಕೊಂಡಿದೆ. ಈ ರಾಮಾಯಣವು ವಾಲ್ಮೀಕಿಗಳಿಂದ ರಚಿಸಲ್ಪಟ್ಟಿತು, ಬ್ರಹ್ಮದೇವನಿಂದ ಪೂಜಿಸಲ್ಪಟ್ಟಿತು. ಚರಾಚರಾತ್ಮಕವಾದ ಜಗತ್ತೆಲ್ಲವನ್ನೂ ವ್ಯಾಪಿಸಿಕೊಂಡಿರುವ ವಿಷ್ಣುವು ಜಗದನುಗ್ರಹಾರ್ಥವಾಗಿ ರಾಮಾವತಾರವನ್ನು ಮಾಡಿ ದುಷ್ಟ ನಿಗ್ರಹವನ್ನು ಧರ್ಮ ಸ್ಥಾಪನವನ್ನು ಮಾಡಿದ ಗುಣಾನುಭಾವ ಪ್ರತಿಪಾದಕವಾದ ಶ್ರೀಮದ್ ರಾಮಾಯಣವನ್ನು ದೇವಲೋಕ ಸತ್ಯಲೋಕಗಳಲ್ಲಿಯೂ ಸಮಸ್ತ ದೇವತೆಗಳು ಯಾವಾಗಲೂ ಕೇಳುತ್ತಲಿರುವರು. ಈ ಆಖ್ಯಾನವು ಆಯುಷ್ಯ ಸೌಭಾಗ್ಯಪ್ರದವಾಗಿಯೂ ಪಾಪಕ್ಷಯಕಾರವಾಗಿಯೂ ಇರುವುದು. ಇದನ್ನು ಶ್ರಾದ್ದ ಸಮಯದಲ್ಲಿ ಕೇಳಿಸಿದರೆ ಸಮಸ್ತ ಪಿತೃಗಳು ಅಕ್ಷಯ ಲೋಕವನ್ನೈದುವರು. ಇದನ್ನು ಪಠಿಸುವವರಿಗೆ ಪುತ್ರ ಸಂಪತ್ತಿಯುಂಟಾಗುವುದು. ಒಂದು ಪಾದದ ಪಠನದಿಂದಲೇ ಸಮಸ್ತ ಪಾಪಗಳಿಂದ ಬಿಡುಗಡೆಯನ್ನೈದುವನು. ನಿತ್ಯದಲ್ಲೂ ನಿಯಮದಿಂದ ಒಂದು ಶ್ಲೋಕವನ್ನು ಪಠಿಸುವವನು ಸಮಸ್ತ ಪಾಪಗಳಿಂದಲೂ ಮುಕ್ತನಾಗಿ ದೀರ್ಘಾಯುಷ್ಯನಾಗಿ ಇಹಲೋಕದಲ್ಲಿ ಸುಖದಲ್ಲಿದ್ದು ಪುತ್ರ ಪೌತ್ರರ ಸಹಿತನಾಗಿ ಅಂತ್ಯಕಾಲದಲ್ಲಿ ಸ್ವರ್ಗವನ್ನೈದುವನು. ಈ ರಾಮಾಯಣವೆಂಬ ಆಖ್ಯಾನವು ಪ್ರಚೇತಸ್ಸಿನ ಕುಮಾರನಾದ ವಾಲ್ಮೀಕಿ ಮಹರ್ಷಿಯಿಂದ ಬ್ರಹ್ಮದೇವನ ವರಪ್ರಸಾದದಿಂದ ರಚಿತವಾಯಿತು. ಬ್ರಹ್ಮದೇವನು ಯಾವಾಗಲೂ ಈ ಚರಿತ್ರವನ್ನು ಕೇಳುತ್ತಿರುವನು ಮತ್ತು ದೇವತೆಗಳು ಇದನ್ನು ಪೂಜಿಸುತ್ತಿರುವರು. ಇಂತೂ ಉತ್ತಮ ಕ್ಷತ್ರಿಯ ಕುಲೋದ್ಭವ ಬಿರುದಂತೆಂಬರ ಗಂಡ ಗಜಬೇಂಟೆಕಾರ ಸಮಸ್ತ ಶತ್ರು ಸಂಘ ಜೀಮೂತ ಜಂಝಮಾರುತ ಪ್ರತ್ಯರ್ಥ ಪೃಥ್ವೀಪತಿ ವನದಾಮಾನಲ ಸಮಸ್ತ ವಿದ್ವಜ್ಜನ ಸಮುದಾಯ ಕಲ್ಪಭೂಜಾತ ಆಶ್ರಿತ ಜನ ಸುರಧೇನು ಕಮನೀಜನ ನೂತನ ಪಂಚಬಾಣ ಚೌಷಷ್ಟಿ ಕಲಾ ಪ್ರವೀಣ ಮಹಿಷಾಸುರಪುರ ಮಹಿಷಾಪುರ ವರಾಧೀಶ ಚಾಮರಾಜ ವಂಶೋದ್ಧಾರಕ ತಿಮ್ಮರಾಜ ತನೂಜ ನರಸರಾಜ ಗರ್ಭದುಗ್ಧ ಸಿಂಧು ಸುಧಾಕರ ಶ್ರೀ ಲಕ್ಷ್ಮೀಕಾಂತ ಪಾದಾರವಿಂದ ದ್ವಂದ್ವ ನಿಶ್ಯಂದ ನಿಶ್ಯಂದಾಮಂದ ಮಕರಮದ ಬಿಂದು ಸಂದೋಹಾಸ್ವಾದನ ನಿರ್ಮಲೀಕೃತಾಂತಃಕರಣ ತ್ರಿನಯನೇಶ್ವರ ಸದ್ಭಕ್ತಿಯುಕ್ತ ಮಹಾಬಲಾಚಲವಾಸ ಶ್ರೀ ಚಾಮುಂಡಿಕಾಂಬ ಸದ್ಭಕ್ತಿ ಮಂಡಿತರಾದ ಶ್ರೀ ಚಾಮರಾಜ ಒಡೆಯರವರಿಂದ ಲೋಕೋಪಕಾರಾರ್ಥವಾಗಿ ಬುಧಜನ ಸಮ್ಮತಿಯಿಂದ ಕರ್ನಾಟಕ ಭಾಷಾ ವಚನ ರಚನೆಯಾದ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದಲ್ಲಿ ಉತ್ತರ ಕಾಂಡವು ಸಮಾಪ್ತವಾಯಿತು. ಅಗಸ್ತ್ಯಾದಿ ಮುನಿಸ್ತುತ್ಯಂ ವಾಂಛಿತಾರ್ಥ ಪ್ರದಾಯಕಂ ಸರ್ವದೇವೋತ್ತಮಂ ಧ್ಯಾಯೇತ್ ಉತ್ತರೇ ಕಾಂಡ ಉತ್ತಮೇ. ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.